ಮುಂದೆ ಬರಬೇಕು ಅನ್ನೋ ಒಂದು ಎಲ್ಲ ಕಲಾವಿದರಿಗೂ ಅದು ಆಸೆ ಇರುತ್ತೆ. ಸೊ ಹಾಗೆ ನನಗೊಂದು ಆ ಒಂದು ಹಠ. ಹೀಗಿರುವಾಗ ಅಂಬರೀಶ್ ಸರ್ ನನಗೆ ಈ ಹೋಪ್ ಕಥೆನ ತಗೊಂಡಂದ್ರು. ಸರ್ ಹೇಳಿದ್ರು ಒಂದು ವೈಯಕ್ತಿಕವಾಗಿಯೂ ಸಹ ನನಗೆ ಐ ವಾಸ್ ವೆರಿ ಇಮೋಷನಲ್. ಯಾಕೆಂತಂದ್ರೆ ತಾಯಿ ಆಗಿದ್ರು ಸಹ ಏನೋ ಅದು ಮ್ಯಾಟ್ ಆಗ್ಲಿಲ್ಲ. ಕೆಲಸ ನಮ್ಮ ಕೆಲಸದಲ್ಲಿ ಶ್ರದ್ಧೆ ಇದ್ದಾಗ, ನಮ್ಮಲ್ಲಿ ನಮಗೆ ನಂಬಿಕೆ ಇದ್ದಾಗ ಇದು ಸಾಧ್ಯ ಅನ್ನೋದನ್ನ ನಾವು ಹಿರಿಯರಲ್ಲಿ ನೋಡಿದ್ವಿ. ಸೊ ಅದನ್ನ ನಾವು ರೂಢಿಸ್ಕೊಂಡಾಗ, ಅದನ್ನ ನಾವು ಫಾಲೋ ಮಾಡ್ಕೊಂಡು ಬಂದಾಗ ಅದು ಸಾಧ್ಯ ಅಂತ ಅನಿಸುತ್ತಲ್ಲ ನಮ್ಗೆ, ಆ ಒಂದು ಪುಳಕ ನಂಗೆ ಆಗಿತ್ತು ಅವತ್ತಿನ ದಿನ. ಅದ್ರ ಜೊತೆಗೆ ಅಫ್ಕೋರ್ಸ್ ಈ ಒಂದು ಕಥೆ ತುಂಬಾನೇ ಮುಖ್ಯವಾದ ಕಥೆ. ಸಮಾಜದಲ್ಲಿ ಕಣ್ಣು ತೆರೆಸುವಂತಹ ಸಿನಿಮಾಗಳು ಬರಬೇಕು ಅನ್ನೋ ಒಂದು ಏನೋ ಒಂದು ಆಸೆ ಇದೆ ಕಲಾವಿದೆಯಾಗಿ. ಈ ಒಂದು ಪಾತ್ರದ ಮೂಲಕ ಮತ್ತೊಂದಷ್ಟು ಜನಗಳಲ್ಲಿ ಸಮಾಜದಲ್ಲಿ ಯೋಚನೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡೋದು ಒಂದು ಒಂದು ಮತ್ತೊಂದು ಚಾನ್ಸ್ ಸಿಗ್ತಲ್ಲ ನನಗೆ, ಅದೊಂದು ಪುಳಕ. ಇದರ ಜೊತೆಗೆ ಈ ಸಿನಿಮಾದ ಪ್ರೊಡ್ಯೂಸರ್ ವರ್ಷಾ ಸಂಜೀವ್ ಹುಡುಗಿ, ಅದು ಚಿಕ್ಕ ಹುಡುಗಿ, ಜೊತೆಗೆ ನಮ್ಮ ದೇಶದ ಯಂಗೆಸ್ಟ್ ಸ್ನೂಕರ್ ಚಾಂಪಿಯನ್ ಆಗಿ. ಸೊ ಸ್ಪೋರ್ಟ್ಸ್ ಪರ್ಸನ್ ಆಗಿಕೊಂಡು ಇಂಥ ಒಳ್ಳೆ ಸಬ್ಜೆಕ್ಟ್ ತಗೊಂಡು ಸಿನಿಮಾ ಮಾಡ್ದಿ, ಕನ್ನಡ ಸಿನಿಮಾ ಮಾಡ್ದಿ ಬಂದಿದ್ದಾರೆ ಅಂತಂದ್ರೆ ನನಗೆ ಇದಕ್ಕಿಂತ ಇನ್ನೇನ್ ಬೇಕು. ಸೊ ಐ ಆಮ್ ಸೋ ಸೋ ಹ್ಯಾಪಿ ದಟ್ ಈಸ್ ಸೋ ಇಮೋಷನಲ್ ದಟ್ ಇನ್ನೊಂದು ಥಾಟೇ ಬರಲಿಲ್ಲ ನನ್ನ ತಲೆಗೆ. ಐ ಲೈಕ್ ಐ ಸ್ಟಾರ್ಟ್ ಕ್ರೈಯಿಂಗ್ ಅಂಡ್ ಅಫ್ಕೋರ್ಸ್ ಐ ಆಮ್ ಸೋ ಹ್ಯಾಪಿ. ಇನ್ನೂ ನನಗೆ ಪಾತ್ರ ಯಾರು ಮಾಡಿದ್ರೆ ಏನು ಗೊತ್ತಿರಲಿಲ್ಲ ಡೀಟೇಲ್ಸ್, ಬರೀ ನನ್ನ ಪಾತ್ರ ಮತ್ತೆ ಕಥೆ ಅಂಡ್ ಇಷ್ಟ ಗೊತ್ತು ನನಗೆ. ನಂತರ ಅಂಬರೀಷ್ ಸರ್ ನನಗೆ ಯಾವಾಗ ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡಿದ್ರು ಆ್ಯಂಡ್ ಯಾವಾಗ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಲ್ಲ ಅವ್ರ ಜೊತೆಗೆ, ನನಗೆ ಸುನಿ ಸರ್ ತುಂಬ ನೆನಪು ಬರೋರು ಇವತ್ತಿಗೂ ಸಹ. ಆ್ಯಕ್ಚುಲಿ ನಾನು ಅವ್ರಿಗೂ ಹೇಳಿದ್ದೀನಿ ಅದನ್ನು, ತುಂಬ ನೆನಪು ಬರೋದು. ಯಾಕಂತಂದರೆ ಆ ಒಂದು ರೆಸ್ಪೆಕ್ಟ್ ಇದೆಯಲ್ಲ ಸುನಿ ಸರ್ಗೆ, ನನ್ನ ಕಡೆಯಿಂದ ಇರೋ ರೆಸ್ಪೆಕ್ಟ್ ಇಸ್ ಸಮಥಿಂಗ್ ಎಲ್ಸ್. ಸೊ ಆ ಒಂದು ಪ್ಲೇಸ್ಮೆಂಟ್ಗೆ ನಮ್ಮ ಅಂಬರೀಷ್ ಸರ್ ಬರ್ತಾರೆ. ಯಾಕೆಂತಂದರೆ ಈ ಒಂದು ಸಬ್ಜೆಕ್ಟ್ ಏನಿದೆ ಇದು ತುಂಬ ಸೆನ್ಸಿಟಿವ್ ಸಬ್ಜೆಕ್ಟ್. ಇಂಥ ಸಬ್ಜೆಕ್ಟ್ಗಳನ್ನ ಹ್ಯಾಂಡಲ್ ಮಾಡೋ ರೀತಿ ನಮಗೆ ಅದರ ಬಗ್ಗೆ ಒಳ ಹೊರ ಗೊತ್ತಿರೋದು. ಇಲ್ಲಾಂತಂದ್ರೆ ಸುಮ್ಮನೆ ಏನೋ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡೋದು, ಇನ್ನೊಂದು ಬಿಲ್ಡಪ್ ಈ ಥರದ್ದೆಲ್ಲ ಹೇಗೋ ಹೇಗೋ ನಿಭಾಯಿಸ್ಬೋದು, ಆದರೆ ಇದನ್ನ ಆಗಲ್ಲ ನಿಭಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವು. ಸೊ ಹಾಗಾಗಿ ಈ ಒಂದು ಅವಕಾಶ ಕೊಟ್ಟಿದ್ದಾರಲ್ಲ ಅದಕ್ಕೆ ನಾನು ಖಂಡಿತವಾಗಿ ಚಿರಗೊಂಡು. ಈ ಜರ್ನಿಯಲ್ಲಿ ಮೊದಲನೇ ದಿನದಿಂದ ನಾನು ಯಾವತ್ತೂ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಬೇಕು ಅಂತ ಯೋಚನೆ ಮಾಡಿದ್ದಲ್ಲ, ಅವತ್ತಿನ ದಿನದಿಂದ ಇವತ್ತಿನವರೆಗೂ ನಾನು ಈ ವಿಷಯನ ತುಂಬಾನೇ ಸ್ಟ್ರಾಂಗ್ ಆಗಿ ಅಂಡರ್ಲೈನ್ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮದ ಮಿತ್ರರು ಇದ್ದಾರಲ್ಲ, ನನಗೆ ತುಂಬಾನೇ ಬೆಂಬಲ ನೀಡಿದ್ದೀರಿ, ನಿಮ್ಮೆಲ್ಲರಿಗೂ ನಾನು ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಖುಷಿ ಆಗುತ್ತೆ ಅಂದರೆ ಒಂದು ಕನ್ನಡದ ಹೆಣ್ಣು ಕಲಾವಿದೆ ಸಿನಿಮಾ ರಂಗದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡು ಜನರ ಹತ್ರ ಆಗ್ಬೇಕು ಅಂತಂದ್ರೆ ನಿಮ್ಮ ಬೆಂಬಲವಿಲ್ಲದೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಏನೊಂದು 4-5 ವರ್ಷ ನಾನು ಸಿನಿಮಾ ಮಾಡಲಿಲ್ಲ ಅಂದ್ರೂ ಸಹ ಜನರಿಗೆ ನನ್ನ ನೆನಪಿರೋ ಹಾಗೆ ಮಾಡಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಆಭಾರಿ. ಇದರ ಜೊತೆಗೆ ನಮ್ಮ ಸಿನಿಮಾದಲ್ಲಿ ಇಂಥ ಒಳ್ಳೆ ಕಲಾವಿದರಿದ್ದಾರೆ ಹೇಳ್ಕೊಳೋದಕ್ಕೆ ಖುಷಿ ಆಗುತ್ತೆ. ಇಂತಿಂಥವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ ಅಂತ.